ಹಾಯ್, ಎಲ್ರಿಗೂ ನಮಸ್ಕಾರ. ಇದೇ February 16ಕ್ಕೆ ಶಾಕಾಹಾರಿ ಅನ್ನುವಂಥ ಒಂದು ವಿಶೇಷ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಯಾಕೆ ವಿಶೇಷ ಅಂತ ನಾನು ಹೇಳ್ತೀನಿ ಅಂತಂದ್ರೆ, ಬಹುಶಃ ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ರೀಸೆಂಟ್ ಪಾಸ್ಟ್ ಅಲ್ಲಿ ಒಂದು ಜಾ ಡ್ರಾಪಿಂಗ್ ಟ್ರೈಲರ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿರುವಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಹಾಗೆ ಚಿತ್ರದ ನಿರ್ದೇಶಕ ಸಂದೀಪ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಾನು ಟ್ರೈಲರ್ ಬಗ್ಗೆ ವಿಶೇಷವಾಗಿ ಮೆನ್ಷನ್ ಮಾಡಿ ಹೇಳಿದೆ, ತುಂಬಾನೇ ಇಷ್ಟ ಆಯ್ತು ಟ್ರೈಲರ್ ಕಟ್ನಂಗೆ. ನೀವೇ ಮಾಡಿರೋದು ಅಂತಾನು ಅನ್ಕೊಂಡಿದೀನಿ ನಾವು ಅದನ್ನ. ಒಂದು ಸಿನಿಮಾ ಹಾಗೆ ಟ್ರೈಲರ್ ಇನ್ವಿಟೇಷನ್, ಸೊ ಹೇಗೆ ಪ್ಲಾನ್ ಮಾಡಿದ್ರಿ? ಲೈಕ್ ಎವ್ರಿ ಮೂಮೆಂಟ್ ವಾವ್ ಓಕೆ, ಹಾ ಈ ತರದ ಸಿನಿಮಾ ಇದು ಅನ್ಸೋ ಮಟ್ಟಿಗೆ ಟ್ರೈಲರ್ ನಮ್ನ ತಗೊಂಡೋಗಿ ಬಿಟ್ಬಿಡತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಟ್ರೈಲರ್ ಕಟ್ ಬಗ್ಗೆ ವಿಶೇಷವಾಗಿ ನನಗೆ. ಥ್ಯಾಂಕ್ ಯು. ಆಕ್ಚುಲಿ ಟ್ರೈಲರ್ ಕಟ್ ಬಗ್ಗೆ ಇದುವರೆಗೂ ನಾವು ಮಾತಾಡಿಲ್ಲ, ಬಟ್ ನೀವು ಮೆನ್ಷನ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಆದರೆ ಕಟ್ ಬಗ್ಗೆ, ಟ್ರೈಲರ್ ಬಗ್ಗೆ ತುಂಬ ಜನ ಹೇಳಿದ್ದಾರೆ. ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ಎಡಿಟ್ರ್ ಶಶಾಂಕ್ ನಾರಾಯಣ್ ಅಂತ, ಸಿನಿಮಾದ ಎಡಿಟ್ರು. ಬಟ್ಟು ಈ ಒಂದು ಈ ಟ್ರೈಲರಿಂದ ನಮಗೊಂದು ಗ್ರ್ಯಾಂಡ್ ಇನ್ವಿಟೇಷನ್ ಆಗಬೇಕಾಗಿತ್ತು ಸಿನಿಮಾಗೆ. ಮತ್ತು ಸಿನಿಮಾದಲ್ಲಿ ಒಂದಿಷ್ಟು ಬಿಟ್ಕೊಡಬಾರ್ದಿತ್ತು, ಒಂದಿಷ್ಟು ಬಿಟ್ಕೊಡ್ಬೇಕಿತ್ತು, ಒಂದಿಷ್ಟು ಬೇರೆ ಥರ ಹೇಳಬೇಕಿತ್ತು. ಸೊ ಇದೊಂಥರ ಹೆಂಗೆ ಹೇಳ್ಬೋದು, ಒಂದು ಸೈಕಲಾಜಿಕಲಿ ನಾನು ಅದನ್ನು ಬೇರೆ ಥರ ಕನೆಕ್ಟ್ ಮಾಡಬೇಕಾಗಿತ್ತು. ಸೊ ಇದನ್ನು ಆ್ಯಂಡ್ ಬೇಸಿಕಲಿ ನನಗೆ ಎಡಿಟಿಂಗ್ ಗೊತ್ತಿರೋದ್ರಿಂದ ನಮ್ಮ ಎಡಿಟ್ರಿಗೆ ನಾನು ಅದನ್ನು ಕಂಪ್ಲೀಟ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದಾ ಅನ್ನೋದು ನನಗೂ ಗ್ಯಾರಂಟಿ ಇದ್ದಿಲ್ಲ. ಸೊ ಹಾಗಾಗಿ ನಾನೇ ಕಂಪ್ಲೀಟ್ ಅದೇ ಟ್ರೈಲರಿಗೆ ಕೂತ್ಕೊಂಡಾದ್ರೆ ತುಂಬ ವರ್ಷನ್ಸ್ ಆಗಿದೆ. ಅಂದರೆ ಬೇರೆ ಬೇರೆ ವರ್ಷನ್ಸ್ ಆಗಿ ಯಾವುದೋ ಒಂದು ರೆಫರೆನ್ಸ್ ಮ್ಯೂಸಿಕ್ ತಗೊತೀವಿ, ಒಂದು ಕಟ್ ಮಾಡ್ತೀವಿ, ಅದು ವರ್ಕ್ ಆಗಲ್ಲ ಅಂತ ಬಂದಾಗ ಒಂದು ಫೈನಲ್ ಒಂದು ಪರ್ಸ್ಪೆಕ್ಟಿವ್ಗೆ ಅಂತ ಹೇಳ್ತೀವಲ್ಲ, ಒಂದು ನಮ್ಮ ಸಿನಿಮಾ ಬಿಟ್ಟು ಇನ್ನೊಂದೇನೋ ಒಂದು ಪರ್ಸ್ಪೆಕ್ಟಿವ್ ಇದೆ ಸಿನಿಮಾ ಇದರಲ್ಲಿ, ಸಿನಿಮಾನು ಹೇಳ್ತಾ ಇದೆ. ಅದು ಬಿಟ್ಟು ಒಂದು ಜನಕ್ಕೆ ಇನ್ನೊಂದು ಏನೋ ಥರದ ಒಂದು ಒಂದು ಗ್ರ್ಯಾಂಡ್ ಜಲಕ್ ಅಂತ ಹೇಳ್ತೀವಲ್ಲ, ಅಥವಾ ಒಂದು ಏನೋ ಒಂದು ನೀವು ಹೇಳಿದ್ರೆ ಜಾ ಡ್ರಾಪಿಂಗ್ ಅಂತ, ಅದು ತುಂಬ ಖುಷಿ ಆಯಿತು. ಅದು ಆ್ಯಕ್ಚುಲಿ ಅದೆಲ್ಲ ಏನದು ರಿಯಾಕ್ಷನ್ಸ್ ಎಲ್ಲ ಬಂದಮೇಲೆ ಭಾಳ ಖುಷಿಯಾಗಿತ್ತು. ಬಟ್ ನಾವು ಅಂದ್ಕೊಂಡಿದ್ದಂತೂ ರೀಚ್ ಆಯ್ತಲ್ಲ ಅನ್ನೋ ಒಂದು ಭಾಳ ಖುಷಿ ಇದೆ. ಅಂದರೆ ಟ್ರೈಲರ್ ಮೂಲಕ ನಾವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಪಕ್ಕ 100% ರೀಚ್ ಆಗಿದೆ. ಸೊ ಅದು ನನಗೆ ಖುಷಿ ಆಯಿತು. ಹಾಗಾಗಿ ನಾನು ಅದನ್ನು ಪರ್ಸ್ನಲಿ ತೊಗೊಂಡೆ, ಅಂದರೆ ಪರ್ಸ್ನಲಿಯಾಗಿ ನಾನು ಅದನ್ನು ಎಡಿಟ್ ಮಾಡ್ತಾ ಕೂತ್ಕೊಂಡೆ ಟ್ರೈಲರ್ನ. ಯೂಶ್ವಲಿ ಯಾರಿಗೂ ನಾನು ಟ್ರಾನ್ಸ್ಫರೇ ಮಾಡ್ತಾ ಇದ್ದಿಲ್ಲ. ಒಂದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನನ್ನ ಟೀಮ್ ಅಂದರೆ ನನ್ನ ಒಂದು ಕ್ರಿಯೇಟಿವ್ ಸಪೋರ್ಟ್ ಅಂತ ಹೇಳ್ಬೋದು. ನಾನು ವಿಶ್ವಜಿತ್ ರಾವ್, ನಮ್ಮ ಸಿನಿಮಾದ DOP ಆ್ಯಂಡ್ ಬೇಸಿಕಲಿ ಅವ್ರ ಲಿರಿಸಿಸ್ಟ್ ಕೂಡ. ಸೊ ಒಂದು ರೇರ್ ಕಾಂಬಿನೇಷನ್. ಸೊ ಒಂದು ಒಳ್ಳೆ ಸಪೋರ್ಟ್ ನನಗೆ, ಅಂದರೆ ಒಂದು ಒಳ್ಳೆ ಕ್ರಿಯೇಟಿವ್ ಸಪೋರ್ಟ್. ಸೊ ಅವನ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಅವನಿಂದ ಇನ್ನೊಂದಿಷ್ಟು ಇನ್ನು ಇನ್ಫಾರ್ಮೇಷನ್ ಬರೋದು, ಇನ್ನೊಂದು ಸ್ವಲ್ಪ ಎಲಿವೇಟ್ ಆಗೋದು. ಸೊ ಅಲ್ಲಾದಮೇಲೆ ಒಂದು ಫೈನಲ್ ಕಟ್ ಅಂತ ನಾನು ಮಾಡಿದೆ. ಅದಾದಮೇಲೆ ಅವನಿಗೂ ಕಳಿಸ್ದಾಗ ಓ ಇದು ಬೇರೆ ಪರ್ಸ್ಪೆಕ್ಟಿವ್ ಇದೆ, ಮಾಡೋಣ ತಗೊಳೋಣ ಅಂತೇಳ್ಬಿಟ್ಟು ಅವನು ಹೇಳ್ದೆ. ಮತ್ತು ಆಮೇಲೆ ಆ ಥರ ಡಿಸ್ಕಷನ್ ಆದಮೇಲೆ ಅದನ್ನು ಒಂದು ಮ್ಯೂಸಿಕ್ ಅಂತ ಕೊಟ್ಟಾಗ ಹೆಂಗಾಗುತ್ತೆ ಅಂತ ಮ್ಯೂಸಿಕಲಿ ಕೊಟ್ಟೆ. ಅಂದರೆ ಮ್ಯೂಸಿಕಲಿ ಟ್ರೀಟ್ಮೆಂಟ್ ಜೊತೇಲಿ ಇಟ್ಕೊಂಡೆ ನಾನು ಮಾಡಿದ್ದು. ಸೊ ಫೈನಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸೊ ನೋಡೋಣ ಜನ ಏನಂತಾರೆ ಅಂತ ಬಿಟ್ಟಾಗ ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ರಘು ಸರ್ನ ನಾವು ಆ ಥರ ತೋರಿಸಿದ್ದು, ಮತ್ತು ಟ್ರೈಲರ್ ಮೂಲಕ ನಾವು ರಘು ಸರ್ನ ಆ ಥರ ಪೋರ್ಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು 100% ರೀಚ್ ಆಗಿದೆ. ಸೊ ಆ ಥರದ್ದೊಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದರೆ ಆ ಒಂದು ಕಟ್ ಬಗ್ಗೆ ಏನೋ ಒಂದು ಐಡಿಯಾ ವರ್ಕ್ ಆಯ್ತಲ್ಲ ಅನ್ನೋ ಒಂದು ಖುಷಿ ಅಷ್ಟೆ. ನೈಸ್ ಸರ್, ವೆಲ್ ಡನ್. ಐ ಮೀನ್ ಪ್ರಾಬ್ಲಿ ಎಲ್ಲರೂ ಇದನ್ನ ಅಚೀವ್ ಮಾಡಕ್ಕೆ ನೀವು ಹೇಳಿದ್ರಿ, ಪ್ರತಿಯೊಂದು ನಂಗೆ 100% ನಾನು ಅಂದ್ಕೊಂಡಿದ್ದೆ ಹೆಂಗಾಯ್ತು ಅಂತ. ಈ ಥರ ಫಿಲ್ಮ್ ಮೇಕರ್ಸ್ಗಳು ಬಾಯ್ ಥರ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗಿದೆ ಸರ್. ಅಂಡ್ ಕ್ಯಾಸ್ಟಿಂಗ್ ವಿಚಾರಕ್ಕೆ ಬರ್ಬೋದ್ರೆ, ಪ್ರಾಬ್ಲಿ ನಿಮ್ಮ ಫಸ್ಟ್ ಡೈರೆಕ್ಷನ್ ಅಂತ. ಹೌದು, ರಘು ಸರ್ನ, ದೇಶಪಾಂಡೆ ಸರ್ನ, ಇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡೇ ನೀವು ಸ್ಕ್ರಿಪ್ಟ್ ಮಾಡಿದ್ದ ಅಥವಾ ಆದ್ಮೇಲೆ ನೀವು ಕ್ಯಾಸ್ಟಿಂಗ್ ಪ್ರೊಸೆಸ್ ಶುರು ಆಗಿದೆ ಹೇಗೆ? ಇಲ್ಲ, ಸ್ಕ್ರೀನ್ ಪ್ಲೇ ಅಂತ ಮಾಡಿದಾಗ ಆ್ಯಕ್ಚುಲಿ ನನಗೆ ತಲೆಯಲ್ಲಿತ್ತು ರಘು ಸರ್ರೇ ಬೇಕು, ಈ ರಘು ಸರ್ರೇ ಇದಕ್ಕೆ ಭಾಳ ಸೂಕ್ತ. ಅಂದರೆ ಎಲ್ಲ ಥರ, ಅಂದರೆ ರಘು ಸರ್ನ ಇಟ್ಕೊಂಡು ನಾನು ಕತೆ ಮಾಡಿದಂತಲ್ಲ, ಓಪನ್ ಆಗಿ ಹೇಳಬೇಕು ಅಂದರೆ ನನ್ನ ಹತ್ರ ಆಲ್ರೆಡಿ ಕತೆ ಇತ್ತು. ಮತ್ತು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೆ, ಎಂಡ್ ಟು ಎಂಡ್ ಹಿಂಗೆ ಬರಬೇಕಂತ ಫಿಕ್ಸ್ ಆಗಿತ್ತು. ಬಟ್ ರಘು ಸರ್ ಬಂದರೆ ಇದ್ರದ್ದು ಕತೆನೇ ಬೇರೆ ಅನ್ನೋ ಥರ, ಅಂದರೆ ಕತೆನೇ ಬೇರೆ ಅಂದರೆ ಇದ್ರದ್ದು ಎಕ್ಸಿಕ್ಯೂಷನ್ ಲೆವೆಲೇ ಬೇರೆ, ಜನಕ್ಕೆ ಅಪ್ರೋಚ್ ಮಾಡೋ ಲೆವೆಲೇ ಬೇರೆ ಅನ್ನೋ ಥರ. ಸೊ ಹಾಗಾಗಿ ರಘು ಸರ್ನ ಫಸ್ಟ್ ಅಪ್ರೋಚ್ ಮಾಡಿ ರಘು ಸರ್ ತುಂಬ ಒಪ್ಕೊಂಡಾಗ ನನಗೆ ಭಾಳ ಖುಷಿ ಆಯಿತು. ಅದು ಒಪ್ಕೊಂಡ ಮೇಲೆ ನಾನು ಸ್ಕ್ರಿಪ್ಟ್ ಅಂದರೆ ಡೈಲಾಗ್ ಬರೆದಿದ್ದು. ಓಕೆ, ನಿಮ್ಮ ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅವ್ರು? ಖಂಡಿತ ಇತ್ತು. ಬಹುಶಃ ಇಲ್ಲ ಖುಷಿ, ಅವ್ರಿಗೂ ಒಂದು ಖುಷಿ ಆಗತ್ತೇನೋ ಒಂದು ಇತ್ತು. ಅಂದರೆ ತುಂಬ ವಿಷಯ ಏನೋ ಬೇರೆ ಥರದ ಕತೆ ಹೇಳ್ತಾ ಇದ್ದೀನಿ, ಬಹುಶಃ ಅವ್ರಿಗೊಂದು ಏನೋ ಕಾಮಿಡಿ ಜಾನರು ಅಥವಾ ಇನ್ನೊಂದೇನೋ ಜಾನರನ್ನ ಬಿಟ್ಟು ಬೇರೆ ಥರದ್ದೇನೋ ಮಾಡಬೇಕು ಅಂತ ಇರುತ್ತೇನೋ, ಆ ತುಡಿತದಲ್ಲಿದ್ದಾಗಿ ಕತೆ ಹೇಳಿದಾಗ ಅವ್ರಿಗೆ ಖುಷಿ ಆಗ್ಬೋದೇನೋ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ಹೋದೆ. ಸೊ ಅವರಿಗೂ ಸಖತ್ ಖುಷಿ ಆಯಿತು. ಒಂದೇ ಸ್ಟ್ರೆಚಲ್ಲೇ ಸರ್ ಇಲ್ಲ ಮಾಡೋಣ ಮಾಡೋಣ ಅನ್ನೋ ಥರನೇ ಹೇಳಿದ್ರು. ಸೊ ಅವರು ಟೈಮ್ ತೊಗೊಂಡು ಸಹ ಹೇಳಿಲ್ಲ, ಅವರಿಗೂ ಸಖತ್ ಎಕ್ಸೈಟ್ ಆಯಿತು. ಅದು ಆ್ಯಕ್ಚುಲಿ ಅವತ್ತಿನ ದಿನವೇ ನಾನು ಒಂಥರ ಅರ್ಧ ಗೆದ್ದಂಗೆ ಅನ್ನೋ ಥರ ಅಂದ್ಕೊಂಡು ಇದು ಮಾಡಿದ್ದು. ಅದಾದಮೇಲೆ ರಘು ಸರ್ ಒಪ್ಪಿದ ಮೇಲೆ ನಾನು ಆ್ಯಕ್ಚುಲಿ ಗೋಪಿ ಸರ್ ಕೇಳಿದೆ. ಯಾಕೆಂದರೆ ಈಗ ಪಾತ್ರ ಜೊತೆ ಜೊತೆ ಅಂತ ಬಂದಾಗ ನಾವು ಒಂದು ಪಾತ್ರ ಒಪ್ಪಿದ ಮೇಲೆ ಆ ಜೊತೆ ಬರೋ ಎಲ್ಲ ಪಾತ್ರ, ಅಂದರೆ ಮುಖ್ಯ ಭೂಮಿಕೆ ಅಂತ ಬಂದಾಗ ಜೊತೆ ಬರೋ ಎಲ್ಲ ಪಾತ್ರ ಆಮೇಲೆ ಡಿಸೈನ್ ಆಗುತ್ತೆ. ಸೊ ಯಾಕೆಂದರೆ ಅಲ್ಲಿ ಅದೇ ಅವ್ರದ್ದು ಗೆಸ್ಚರ್ ಬೇರೆ ಆಗುತ್ತೆ, ಮತ್ತು ಆಮೇಲೆ ಅವ್ರದ್ದು ಪರ್ಸ್ನಾಲಿಟಿ ಬೇರೆ ಆಗುತ್ತೆ. ಸೊ ಅದಕ್ಕೆ ಮುಂಚೆ ನಮ್ಮ ಪ್ಲ್ಯಾನ್ ಪ್ರಕಾರ ಏನೇನಿರುತ್ತೆ ಅವ್ರ ಅದನ್ನೇ ನಾನು ಒನ್ ಬೈ ಒನ್ ಡಿಸೈನ್ ಮಾಡ್ಕೊಂಡು ಹೋದೆ. ಸೊ ನೆಕ್ಸ್ಟ್ ನನ್ನ ಪ್ರಯಾರಿಟಿಲಿ ಇದ್ದಿದ್ದು ಗೋಪಿ ಸರು. ಗೋಪಿ ಸರ್ಗೂ ಕತೆ ಹೇಳಿದಾಗ ಅಯ್ಯೋ ಮತ್ತೆ ಅವರೇ ಹೇಳ್ತಾರೆ, ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ಅಯ್ಯೋ ಮತ್ತೆ ಪೊಲೀಸ್ ಪಾತ್ರ ಅನ್ನೋ ಥರನೇ ಇದ್ದರು. ಬಟ್ ಒಂದು ಸಲ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಅವರು ಕಂಪ್ಲೀಟ್ಲಿ ಕನ್ವಿನ್ಸ್ಡ್ ಆ್ಯಂಡ್
ಕೊನೆ ತನಕ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ವರ್ಕ್ಶಾಪಿಗೆ ಬಂದಿದ್ದಾರೆ, ಮತ್ತು ಆಮೇಲೆ ನಮ್ಮ ಕಂಪ್ಲೀಟ್ ಸಿನಿಮಾ ಜರ್ನಿಯಲ್ಲಿ ಜೊತೆಲಿದ್ದಾರೆ. ಸೊ ಹಾಗಾಗಿ ಇದು ಮೇನ್ ಕ್ಯಾಸ್ಟಿಂಗ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಜೊತೆಗೆ ಉಳಿದಂತೆ ನಮ್ಮ ವಿನಯ್ ಆಗಿರ್ಬೋದು, ವಿನಯ್ ಯೂಜ ಆಗಿರ್ಬೋದು, ನಿಧಿ ಆಗಿರ್ಬೋದು, ಶ್ರೇಯರ್ಸ್ ಆಗಿರ್ಬೋದು. ಸೊ ಆ ಪಾತ್ರಕ್ಕೆಲ್ಲ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ನನಗಿತ್ತು ಎಕ್ಸ್ಪೆಕ್ಟೇಷನ್ ಅದನ್ನು ಡೆಲಿವರ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ಥರದ ಇಮೇಜ್ ಇರಬಾರ್ದು ಅಂತ, ಬ್ಯಾಕ್ಗ್ರೌಂಡ್ ಏನೂ ಇಮೇಜ್ ಇರಬಾರ್ದು. ಸೊ ಹಾಗಾಗಿ ಆ ಥರದೊಂದು ಫೇಸ್ನ ನಾನು ತಗೊಂಡಿದ್ದು. ಸೊ ಮತ್ತು ಹರಣಿ ಮೇಡಮ್ ಆಗಿರ್ಬೋದು, ಸುಜಯ ಶಾಸ್ತ್ರಿ ಅವ್ರದ್ದೆಲ್ಲ ಒಂದು ಆ ಪಾತ್ರಗಳು ಹೆಂಗೆ ಅಂದರೆ ಒಂದೊಂದು ಬೇರೆ ಥರದ ಇಮೇಜ್ ಇದೆ, ಬಟ್ ಆ ಇಮೇಜ್ ನನಗೆ ಬೇಕಿತ್ತು. ಸೊ ಹಾಗೆ ಆ ಥರದೊಂದು ನಾನು ಡಿವೈಡ್ ಮಾಡಿಕೊಂಡು ಕ್ಯಾರೆಕ್ಟರೈಸೇಷನ್ನ ಡಿಸೈನ್ ಮಾಡಿದ್ದು. ಸರ್ ಅವರೇ ಹೇಳಿದಾಗೆ ಮತ್ತೆ ಪೊಲೀಸ್ ಪಾತ್ರ, ಎಟ್ ನೀವು ಒಪ್ಕೊಳ್ಳೋದಕ್ಕೆ ಏನು ವಿಶೇಷ ಕಾರಣ ಸರ್ ಅದಕ್ಕೆ? ವಿಶೇಷ ಕಾರಣ ಏನು ಅಂದರೆ ಸಂದೀಪ್ ಮುಂಚೆಯಿಂದನೂ ಪರಿಚಯ ನನಗೆ. ಫಸ್ಟ್ ಟೈಮ್ ಅವ್ರ ಕತೆ ಹೇಳಿದಾಗ ಸರ್ತಿ ಹಿಂಗೆ ಅನಿಸ್ತು. ಕಾರಣ ಏನು ಅಂದರೆ ಸಂದೀಪ್ ವಿಶ್ವ ನನಗೆ 5-6 ವರ್ಷದಿಂದ ಪರಿಚಯ. ಇವರಿಬ್ಬರು ಹೆವಿ ಕಾಮಿಡಿ, ಈ ಥರದ್ದು ಒಂದು ಸೀರಿಯಸ್ ಫಿಲ್ಮ್ ಮಾಡ್ತಾಯಿದಾರಲ್ಲ ಅಂತ ಒಂಚೂರು ಹಿಂಗೆ ಅನ್ನಿಸ್ತು, ಖುಷಿ ಆಯಿತು. ಅಂದರೆ ಬಟ್ ಅದೇ ಅವ್ರು ಹೇಳ್ದೆ ಮತ್ತೆ ಪೊಲೀಸ್ ಮಾಡ್ಬೇಕಂತ ಕೇಳಿದ್ದು ನಿಜ ನಾನು. ಆದರೆ ಅವ್ರ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಅವರ ಸುಬ್ಬಣ್ಣ ಕ್ಯಾರೆಕ್ಟರ್ ಮೇಲೆ ಒಂದು ಎಕ್ಸೈಟ್ಮೆಂಟ್ ಹುಟ್ಟಿಸುತ್ತಲ್ಲ ನಿಮ್ಮನ್ನು ಆ್ಯಸ್ ಆಡಿಯನ್ಸ್ ಆಗಿ. ಅದು ರಘು ಸರ್ ಮಾಡ್ತಾಯಿದ್ದಾರೆ ಅಂದಮೇಲಂತೂ ನಿಮ್ಮ ನೀವು ಯೋಚನೆ ಮಾಡೋ ರೀತಿ ಬೇರೆ ಆಗುತ್ತೆ. ಆಮೇಲೆ ಬೇರೆ ಎಲ್ಲ ಕಲಾವಿದರು ಆ ಕಥೆಯಲ್ಲಿ ಇವ್ರು ಬರೆದಿರೋ ರೈಟಿಂಗು ಆ ಪಾತ್ರಗಳು ನನ್ನನ್ನು ತುಂಬ ಎಕ್ಸೈಟ್ ಮಾಡ್ತು. ಸೊ ಆ ಥರದ್ದು ಈ ಥರದ್ದು ಒಂದು ಜರ್ನಿ ಮಾಡೋಣ ಇಂಥವ್ರ ಜೊತೆಗೆ ಅಂತಲೇ ಮಾಡಿತ್ತು. ಸರ್ ಅವ್ರು ಹೇಳಿದ್ರು ವರ್ಕ್ಶಾಪ್ ಕೂಡ ಇತ್ತು ಅಂತ. ನೀವು ಆಲ್ರೆಡಿ ಮುಂಚೆ ಪೊಲೀಸ್ ಪಾತ್ರ ಮಾಡಿದ್ರು ಕೂಡ, ಅದರಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗಿದ್ರು ಕೂಡ, ಅದನ್ನು ಮರೆಸಿ ಈಗ ಟ್ರೈಲರ್ಲ್ಲಿ ಏನೋ ಒಂದು ಚಿಕ್ಕ ಗ್ಲಿಮ್ ಸಿಕ್ಕರು ಮತ್ತೆ ಒಂದು ಪಾತ್ರವಾಗೆ ಕಾಣಿಸ್ತೀರಾ. ಸೊ ನಿಮ್ಮ ಆ್ಯಕ್ಟಿಂಗ್ ಅಪ್ರೋಚ್ ಹೇಗಿರುತ್ತೆ ಸರ್ ಈ ರೀತಿ ಪಾತ್ರಗಳು ಬಂದಾಗ ನಿಮಗೆ, ಮತ್ತೆ ಹೊಸ್ದಾಗ ಕಾಣಿಸ್ಕೊಬೇಕು, ಎಲ್ಲೋ ಹಳೆ ಶೇಡ್ ಕಾಣಿಸ್ಬಾರ್ದಪ್ಪ ಮತ್ತೆ ಅದೇ ಪೊಲೀಸ್? ಅಂದರೆ ಈಗ ನನಗೆ ನನ್ನ ಪ್ರಾಸೆಸ್ ಏನು ಅಂತ ಕೇಳಿದ್ರೆ ನನಗೆ ಹೇಳಕ್ಕೆ ಬರಲ್ಲ. ಕಾರಣ ಏನು ಅಂದರೆ ನಂಗೆ ಆರ್ಟಿಕ್ಯುಲೇಟ್ ಮಾಡಕ್ಕೆ ಬರಲ್ಲ. ಆಮೇಲೆ ಆ ಥರದ ಪ್ರಾಕ್ಟೀಸು ನಂದು ಆಗಿಲ್ಲ. ಇನ್ನೂ ತುಂಬ ಒಂದು 25 ವರ್ಷ ಆದಮೇಲೆ ನಾನು ಕೂತ್ಕೊಂಡು ಹೇಳ್ಬೋದು ಇದನ್ನು ಹಿಂಗೆ ಅಪ್ರೋಚ್ ಮಾಡಿದೆ, ಇದನ್ನು ಹಿಂಗೆ ಅಪ್ರೋಚ್ ಮಾಡಿದೆ. ಈಗ ಬೇಸಿಕ್ ಏನು ಅಂದರೆ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋದಷ್ಟೇ ನನ್ನ ಕರ್ತವ್ಯ ಇರುತ್ತೆ. ಆಮೇಲೆ ಒಂದು ಮೀಟಿಂಗ್ ಪಾಯಿಂಟ್ ಇರುತ್ತೆ, ನಾನೊಂದು ಏನೋ ಮಾಡ್ತೀನಿ, ಅವರೊಂದು ಇನ್ನೊಂದೇನೋ ಹೇಳ್ತಾರೆ, ಆಮೇಲೆ ಒಂದು ಇಬ್ಬರದು ಒಂದು ಮೀಟಿಂಗ್ ಪಾಯಿಂಟಿಗೆ ಬರ್ತೀವಿ, ಓ ಇವನಿಗೆ ಇಷ್ಟೇ ಮಾಡೋಕ್ಕಾಗೋದು ಅಂತ ಅವರು ಡಿಸೈಡ್ ಮಾಡ್ತಾರೆ. ಹಂಗಾಗಿ ಹಂಗೆ ಕ್ರಿಯೇಟ್ ಆಗುತ್ತೆ. ಆಮೇಲೆ ಬೇಸಿಕಲಿ ಏನು ಗೊತ್ತಾ, ನೀವು ಅವೇರ್ ಆಗಿದ್ದರೆ ನಿಮಗೆ ಅದು ದಕ್ಕುತ್ತೆ. ಅಂದರೆ ಅದನ್ನು ಪೊಲೀಸ್ ಅಂತ ಅಪ್ರೋಚ್ ಮಾಡೋದೇ ತಪ್ಪು. ಪೊಲೀಸ್ನೂ ಒಬ್ಬ ಮನುಷ್ಯ ಅಲ್ವಾ, ಅವನಿಗೂ ಏನೇನೋ ಜವಾಬ್ದಾರಿಗಳಿರ್ತವೆ. ಅವನ ಅಣ್ಣ ಆಗಿರ್ತಾನೆ, ಅಪ್ಪ ಆಗಿರ್ತಾನೆ, ನಾ ಒಬ್ಬ ಸಮಾಜದ ಒಂದು ರೆಸ್ಪಾನ್ಸಿಬಲ್ ಹುದ್ದೆಯಲ್ಲಿರ್ತಾನೆ. ಆ ಥರ ಅದನ್ನು ಅಪ್ರೋಚ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅಂತ ಸಂದೀಪ್ ಹೇಳಿದ್ದು. ಸೊ ಅವರು ಹೇಳಿರುವ ಅವರು ಕೊಟ್ಟಿರುವ ಸ್ಕ್ರಿಪ್ಟನ್ನು ಅವ್ರು ಹೇಳಿರೋದನ್ನು ಕೇಳಿಸ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅದನ್ನು ದಾಟ್ಸೋಕ್ಕೆ ಅಷ್ಟು ದಾಟ್ಸಿ. ಸರ್ ರಘು ಸರ್ ಜೊತೆ ಇದೇ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದ? ಹೌದು. ಆ ಎಕ್ಸ್ಪೀರಿಯೆನ್ಸ್ ಹೇಗಿದೆ? ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ನಾನು ಶೂಟಿಂಗ್ ಮುಗಿದ ಮೇಲೆ ಇವರಿಗೆ ಸಂದೀಪ್ ಅವ್ರಿಗೆ ಒಂದೇ ಹೇಳಿದ್ದು, ನಾನು 5-6 ವರ್ಷದಿಂದ ಸಿನಿಮಾ ಮಾಡ್ತಾಯಿದ್ದೀನಿ, ನನ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಅವ್ರ ಜೊತೆ ಕೆಲಸ ಮಾಡಿದ್ದು. ಕಾರಣ ಏನು ಅಂದರೆ, ನೀವು ಕೆಲವೊಂದು ಆ್ಯಕ್ಟ್ರೆಸ್ಗಳನ್ನ ನೋಡಿದ್ರೆ ತುಂಬ ಮೋಟಿವೇಟ್ ಆಗ್ತಿರಲ್ಲ. ನಾವ್ಯಾರು ಹುಟ್ಟ ಕಲಾವಿದರಲ್ಲ, ನಾವೆಲ್ಲರೂ ಕಲ್ಟಿವೇಟೆಡ್ ಆರ್ಟಿಸ್ಟು. ಆ ಕಲ್ಟಿವೇಟೆಡ್ ಆರ್ಟಿಸ್ಟು ಮತ್ತೆ ಮತ್ತೆ ರೀಜನುವೇಟ್ ಆಗಬೇಕು ಅಂದರೆ ನೀವು ಇನ್ಸ್ಪೈರ್ ಆಗಬೇಕಾಗ್ತಿರುತ್ತೆ. ಆ ಇನ್ಸ್ಪೈರ್ ಹೆಂಗೆ ಆಗ್ತೀರಾ? ನೀವು ಕೆಲವು ಆ್ಯಕ್ಟ್ರೆಸ್ ಓದ್ತಾರೆ, ಕೆಲವು ಆ್ಯಕ್ಟ್ರೆಸ್ ಏನೋ ಬೇರೆ ಸಿನಿಮಾ ನೋಡ್ತಾರೆ. ಅದೇ ಥರ ನನಗೆ ಒಬ್ಬ ಸಹ ಕಲಾವಿದನಿಂದ ಇನ್ಸ್ಪೈರ್ ಆಗಿದ್ದೀನಿ ನಾನು ರಘು ಸರಿಂದ. ಆ ಇನ್ಸ್ಪೈರ್ ಆಗಿದ್ದು ನನ್ನನ್ನು ಇನ್ನೊಂದು 3-4 ವರ್ಷ ಮುಂದಕ್ಕೆ ತೊಗೊಂಡೋಗುತ್ತೆ ಅಂತ ನಂಬಿದ್ದೀನಿ. ಹಾಂ, ನೀವಿಬ್ರು ಜೊತೆಗಿರೋ ಸೀನ್ಸ್ಗಳಿದ್ದಾಗ ನೀವಿಬ್ರು ಮುಂಚೆ ಹೇಗೆ ಮಾತಾಡ್ಕೊತಿದ್ರ, ಒಂದು ರಿಹರ್ಸ್ ಥರ ಮಾಡ್ತಿದ್ರ, ಈಗ ಮಾಡೋಣ ಆ ರೀತಿ ಏನೋ ವರ್ಕ್ ಮಾಡಿದ್ದಿತ್ತು ಅಥವಾ ಸೀದಾ ಡೈರೆಕ್ಟರ್ ಕಾಲು? ಅಂದರೆ ಅವರು ಹೇಳೋ ಎಕ್ಸ್ಪ್ಲೈನ್ ಮಾಡೋರು, ನನಗೊಂದು ಎಕ್ಸ್ಪ್ಲೈನ್ ಮಾಡಿ ಇಟ್ಟಿರೋರು ರಘು ಸರ್ ಬಂದಮೇಲೆ. ರಘು ಸರ್ ಅವರು ಫುಲ್ ಆನ್ ಕ್ಯಾರೆಕ್ಟರಲ್ಲೇ ಇದ್ರು ಅವರು. ಮತ್ತು ರಘು ಸರ್ ಥರದ ಆ್ಯಕ್ಟ್ರ್ಗಳ ಜೊತೆಗೆ ನೀವು ಕೆಲವೊಂದು ಆ್ಯಕ್ಟ್ರ್ಗಳು ಅವರೇ ಡೈರೆಕ್ಟ್ ಮಾಡ್ತಾರೆ ನಿಮ್ಮ ಆ್ಯಕ್ಟಿಂಗ್ ಹಿಂಗೆ ಆಗಬೇಕು ಅಂತ. ಸೊ ಅವ್ರ ಜೊತೆಗೆ ಅಲ್ಲಿದ್ದರೆ ಸಾಕು, ಆ ಮೂಮೆಂಟಲ್ಲಿ ಇದ್ದರೆ ಸಾಕು, ನೀವು ತುಂಬ ಏನೋ ಪ್ರಿಪೇರ್ ಮಾಡೋದು ಅವಶ್ಯಕತೆ ಇರಲ್ಲ. ನಾವೇನು ತುಂಬ ಪ್ರಿಪೇರ್ ಆಗಿ ಹೋಗಿ ಆಮೇಲೆ ಸಂದೀಪ್ ಇದು ಅಲ್ಲ ಇದು ಅಂತ ತರೋದಕ್ಕೆ ಮತ್ತೆ ಅದಕ್ಕೊಂದಷ್ಟು ಟೈಮ್ ಬೇಕಾಗ. ಯಾಕಂದ್ರೆ ನೀವಿಬ್ಬರದ್ದು ಒಂದೇ ಒಂದು ಶಾರ್ಟ್ ಬರುತ್ತೆ, ಇಬ್ಬರು ಹೋಟೆಲ್ ಬೆಂಚ್ ಮೇಲೆ ಕೂತ್ಕೊಂಡು ಆಯ್ತಾ ಶಾರ್ಟ್ ಅಂತ ಕೇಳೋದು.
ತುಂಬಾ ರಿಲ್ಯಾಕ್ಸ್ಡ್ ಆಗಿ ಇಬ್ರು ತುಂಬಾ ಕಂಫರ್ಟೇಬಲ್ ಆಗಿ ಜೆಲ್ ಆಗಿರೋ ತರ ಕಾಣಿಸ್ತಾ ಇದೆ. ಅದರಿಂದ ಸರ್ ಅಂಡ ಡೈಲಾಗ್ಸ್ ವಿಚಾರಕ್ಕೆ ನಾನು ಬರ್ಬೇಕು ಸರ್, ಟ್ರೈಲರ್ ಅಲ್ಲಿ ಬರೋ ಆ ಒನ್ ಲೈನರ್ಸ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಇಡೀ ಸಿನಿಮಾ ಉದ್ದಕ್ಕೂ ಇದೇ ತರ ಸಿಗುತ್ತಾ ಅಂಡ್ ಡೈಲಾಗ್ಸ್ ನೀವೇ ಬರೆದಿದೆ, ಹೇಗೆ ವರ್ಕ್ ಮಾಡಿದ್ರು? ಅವರು ಯೂಶುವಲಿ ಒನ್ ಲೈನರ್ಸ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ರು, ಭಾಷೆಗೆ ಕೊಟ್ಟಿರ್ತೀವಿ. ಬಟ್ ಇಲ್ಲಿ ಪಾತ್ರಕ್ಕೆ ಏನ್ ಬೇಕು ಮತ್ತೆ ಕಥೆಗೆ ಏನ್ ಬೇಕು ಅಂತ ಕೊಟ್ಟಿದ್ದು. ಈಗ ಇದರಲ್ಲಿರೋ ಒನ್ ಲೈನರ್ಸ್ ಎಲ್ಲ ಬಹುಶಃ ಕಥೆಗೆ, ಈಗ ನೀವು ಟ್ರೈಲರ್ ಅಲ್ಲಿ ನೋಡಿರೋ ಒನ್ ಲೈನರ್ ಏನಿದೆ ಅದೆಲ್ಲ ಕಥೆಗೆ ಬೇಸ್ ಆಗಿರುವಂತ ಒನ್ ಲೈನರ್ಗಳು. ಸೊ ಹಾಗಾಗಿ ನಾವು ಟ್ರೈಲರ್ ಅಲ್ಲಿ ಯೂಸ್ ಮಾಡಿದ್ದು. ಆದರೆ ಕಥೆಗೆ ಈಗ ಅದರಲ್ಲಿ ಇರ್ಬೋದು, ಕಲ್ ಪುಡಿ ಆದ್ರೆ ಮಣ್ಣಾಗುತ್ತೆ, ಮನ್ಸ್ ಪುಡಿ ಆದ್ರೆ ಕಲ್ಲಾಗುತ್ತೆ, ಮತ್ತೆ ಒಬ್ಬ ಹೀರೋ ಕತೆ ಹೇಳ್ತೇನೆ ಅಂತಂದ್ರೆ ಅದ್ರಲ್ಲಿ ಅವನೇ ಅಲ್ಲ ಸಾರಿ ಒಬ್ಬ ವಿಲನ್ ಕತೆ ಹೇಳ್ತೇನೆ ಅಂತಂದ್ರೆ ಅದ್ರಲ್ಲಿ ಅವನೇ ಹೀರೋ ಆಗಿರ್ತಾನೆ. ಅಂದ್ರೆ ಅದೆಲ್ಲ ಆ ಥರದ್ದು ಇದೆ, ಅಂದ್ರೆ ಆ ಥರ ಕ್ಯಾರೆಕ್ಟರ್ಸ್ ಇದ್ದಾವೆ ಅದರಲ್ಲಿ. ಸೊ ಅದನ್ನ ನಾವು ಸಿನಿಮಾ ಪೂರ್ತಿ ಅಲ್ಲಿ ಮಾತಾಡ್ಸಿರಲ್ಲ, ಬಟ್ ಆ ಥರದ್ದೇನೋ ಮಧ್ಯೆ ಒಂದೇನೋ ಆ ಥರದ ಒಂದು ಲೈನರ್ ಬಂದು ಆಮೇಲೆ ಆ ಕ್ಯಾರೆಕ್ಟರ್ ನೋಡೋವೇನೇ ಬೇರೆ ಆಗಿರುತ್ತಲ್ಲ. ಈಗ ಹಂಗೆ ಹೇಳಿದಾಗ ಅವ್ನು ಯಾರ ಬಗ್ಗೆ ಹೇಳ್ತೇನೆ ಅಂತ ಗೊತ್ತಾದಾಗ, ಓ ಓಕೆ ಅವ್ನು ಹಿಂಗ ಅಂತ ಒಂದು ಅಲ್ಲಿಂದ ಒಂದು ಬೇರೆಯೇ ಒಂದು ಡೈಮೆನ್ಷನ್ ಬರುತ್ತೆ. ಸೊ ಅದು ನಮಗೆ ಸಿನಿಮಾ ರೈಟಿಂಗಲ್ಲಿ ಇದ್ದಿದ್ದು ಒಂದು ಡಿಸೈನ್ ಅದು. ಅಂದರೆ ಸೊ ಹಿಂಗೆ ಹೋಗ್ಬೇಕು, ಅದು ಗ್ರಾಫ್ ಹಿಂಗೆ ಹೋಗಬೇಕು ಆ ಥರ ಬಂದಾಗ ಎಲ್ಲೆಲ್ಲಿ ಬೇಕೋ ಅಷ್ಟೇ ಕೊಟ್ಟಿರೋದು. ಸಿನಿಮಾ ಪೂರ್ತಿ ಒನ್ ಲೈನರ್ ಇದೆ ಅಂತ ನಾನು ಹೇಳಲ್ಲ, ಯಾಕೆಂದರೆ ಪ್ಯೂರ್ಲಿ ಕಂಟೆಂಟ್ ಬೇಸ್ ಇರೋದು. ಅಂದರೆ ಪಾತ್ರಗಳು ಹೆಂಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು. ಈಗ ಮಲೆನಾಡು ಬೇಸಲ್ಲಿ ಆಗಿರೋ ಅಂತಂದರೆ ಎಲ್ಲರೂ ಸಿಕ್ಸ್ ಸಿಕ್ಕೋರ ಹತ್ರ ಡೈಲಾಗ್ ಹೊಡ್ಕೊಂಡು ಹೋಗಲ್ಲ, ಅಂದರೆ ಮೆಚ್ಚಿಸ್ಬೇಕು ಅಥವಾ ಏನೋ ಪಂಚ್ ಹೊಡಿಬೇಕು ಅನ್ನೋ ಹತ್ರ. ಸೊ ಆ ಥರದ್ದು ಒಂದು ಡಿಸೈನ್ ಇದೆ. ಸೊ ಎಲ್ಲಿ ಅದಕ್ಕೆ ತೂಕ ಇದೆ, ಅದಕ್ಕೆ ಬೇಕಾಗಿರೋ ಒಂದು ವರ್ಡಿಂಗ್ಸ್ ಆಗಿರ್ಬೋದು ಅಥವಾ ನಾವು ಅಥವಾ ಏನೋ ಒಂದು ಕಮರ್ಷಿಯಲ್ ಜನಕ್ಕೆ ಇದನ್ನು ಕೇಳಿದ ತಕ್ಷಣ ಅವು ಏನು ಗುರು ಅನ್ನೋ ಥರ ಅನಿಸುತ್ತೆ, ಅಲ್ಲಿ ಅಲ್ಲಿ ಬೇಕು ಅಂತ ಅನ್ಸಿದಾಗ ಮಾತ್ರ ಅಲ್ಲಿ ಕೊಡ್ತೀವಿ, ಅಲ್ಲಿ ಇಟ್ಟಿದ್ದೀವಿ. ಇನ್ನು ಕೆಲವು ಕಡೆ ಬೇಡ ಅಂತ ಅನ್ಸಿದಾಗ ಬಿಟ್ಟಿದ್ದೀವಿ. ನಾರ್ಮಲಾಗೆ ಮಾತಾಡ್ತಾರೆ, ಎಂಥದ ಬಾರಾ, ಏ ಬಾರಾ, ಊಟ ಮಾಡ್ದೇನಾ, ತಿಂಡಿ ತಿಂದೆನಾ, ಇಂಥವೇ ಇದ್ದಾವೆ. ಯಾಕೆಂದರೆ ಅಲ್ಲಿ ನಮಗೆ ನೇಟಿವಿಟಿ ಬೇಕು, ಪಾತ್ರ ಬೇಕು, ಪಾತ್ರ ಪಾತ್ರವಾಗಿರಬೇಕು ಹಾಗೆ. ಆದರೆ ನಮಗೆ ಈ ಕಂಪ್ಲೀಟ್ಲಿ ಕತೆಗೂ ರಘು ಸರ್ ಅಷ್ಟೇ ಒಬ್ಬ ಕಂಪ್ಲೀಟ್ ಹ್ಯೂಮನ್ ಅಂತ ಅನಿಸ್ತಾರೆ. ಮತ್ತು ಆಮೇಲೆ ಕತೆ ಬಿಟ್ಟು ಅವರು ಸಹ ಎಲ್ಲೂ ಒಂದು ಇಂಚು ಸಹ ಪಾತ್ರ, ಅಂದರೆ ಯಾವುದೇ ಥರದ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಪಾತ್ರ ಬಿಟ್ಟು ಒಂದು ಎಲ್ಲೂ ಸಹ ಒಂದು ಆ ಕಡೆ ಈ ಕಡೆನೂ ಹೋಗಿಲ್ಲ. ಈವನ್ ಸಂಭಾಷಣೆ ಡೆಲಿವರಿ ಇರ್ಬೋದು, ನೀವು ಅದರಲ್ಲಿ ಎರಡು ಡೈಲಾಗ್ ಅವ್ರದೇ ಇದೆ. ಯಾವ ಊರಿನಲ್ಲಿ ನಡೆಯುವಂಥ ಸರ್? ಇದು ಮಲೆನಾಡಲ್ಲಿ, ಅಂದರೆ ಎಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ನಡೆಯುವಂಥ ಕತೆ. ತೀರ್ಥಹಳ್ಳಿಯಿಂದ ಒಂದು 8 ಕಿಲೋಮೀಟರ್ ಮೇಳಿಗೆ ಅಂತ ಒಂದು ಊರು, ಅದು ನಮ್ಮ ಸಿನಿಮಾದ ಲೊಕ್ಯಾಲಿಟಿ. ಮ್ಯಾಕ್ಸಿಮಮ್ 98% ಅಲ್ಲೇ ನಮ್ಮ ಸಿನಿಮಾದಲ್ಲಿ ಮಾಡಿದ್ರು. ಅದು ನೋಡಿ, ಅಲ್ಲಿರುವಂಥ ಒಂದು ಹೋಟೆಲ್ ಬಟ್ಟನ ಪಾತ್ರ ರಘು ಸರ್, ಮತ್ತು ಅಲ್ಲಿಂದ ಇನ್ನೊಂದು ತಾಲೂಕು ಅಲ್ಲಿ ಮೃಗವಧೆ ಅಂತ ಆ ಪೊಲೀಸ್ ಸ್ಟೇಷನ್ನ SI ಪಾತ್ರ ಗೋಪ ಸರ್. ಸರ್ ಅಂಡ್ ಈ ಟೈಟ್ಲು ಕತೆ ಬರೀ ಮುಂಚೆನೇ ನಿಮಗೆ ಫಿಕ್ಸ್ ಆದ್ರ? ಅಂಡ್ ಈ ಟೈಟ್ಲ್ ಡಿಸೈನ್ ನಾನು ಹೇಳಬೇಕು, ಶಾಖಹಾರಿ ವೆಜ್ ಅಲ್ಲಿ ಟೈಟ್ಲ್ ಡಿಸೈನಲ್ಲಿ ಅಲ್ಲೇನೋ ಒಂದು ಜ್ವಾಲಾಮುಖಿ ಥರನೇ ತೋರಿಸಿದ್ದೀರಾ, ಅಂಡ್ ತುಂಬನೇ ಬ್ಲಡ್ ಶೆಡ್ ಕೂಡ ಇದೆ ಟ್ರೈಲರ್ ನೋಡಬೇಕಾದ್ರೆ, ಅದಕ್ಕಿಂತ ಟೈಟ್ಲು ಹೆಚ್ಚು ಕಾಂಟ್ರಾಸ್ಟಿಂಗ್ ಆಗಿತ್ತು? ಇಲ್ಲ, ಇದು ಆ್ಯಕ್ಚುಲಿ ಇಲ್ಲ, ನಾವು ಟೈಟಲ್ ಡಿಸೈನ್ ಆ್ಯಕ್ಚುಲಿ ಮುಂಚೆನೇ ಇತ್ತು. ನಾವು ಕತೆ ಬರೆದಾಗಲೇ ಇದಕ್ಕೆ ಆಲ್ರೆಡಿ ನಾವು ಸ್ಕ್ರಿಪ್ಟಿಗೆ ಮೇಲೆ ಇಟ್ಬಿಟ್ಟಿದ್ವಿ ಹೆಸರುಟ್ಟೆ, ಶಾಖಹಾರಿ ಅಂತಲೇ ಇಟ್ಟಿದ್ವಿ. ಬಟ್ ನಾವು ಅನೌನ್ಸ್ ಮಾಡೋದು ಲೇಟಾಗಿ ಮಾಡಿದ್ವಿ, ಎಲ್ಲರಿಗೂ ಹೇಳೋದು ಲೇಟಾಗಿ ಮಾಡಿದ್ವಿ. ಶಾಖಹಾರಿ ಅದೇ ನಾವು ಇಲ್ಲ ಹೇಳ್ದಂಗೆ ನಿಮಗೆ ಅದೇ ಶಾಖ ಅಷ್ಟೇ, ಹೀಟ್ ಇದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಿ ಸನ್ನಿವೇಶಗಳ ಹೀಟ್ ಇರ್ಬೋದು, ಮತ್ತಾಮೇಲೆ ಭಾವ ಉದ್ವೇಗಗಳ ಹೀಟ್ ಇರ್ಬೋದು, ಅಂದರೆ ಹೀಟ್ ಆಫ್ ದಿ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಆ ಹೀಟ್ ಇದು. ಸೊ ಆ ಶಾಖ ಟೈಮು ಹೀಟ್ ಆಗಿತ್ತು. ಹಾಂ, ಅದಂತೂ ಹೌದು. ಆ್ಯಕ್ಚುಲಿ ನಾವು ಏಪ್ರಿಲಲ್ಲಿ ಮಾಡಿದ್ದು ಶೂಟು, ಮಲೆನಾಡಲ್ಲಿ ಯೂಶಲಿ ಅಂತ ನಾವು ಸೆಕೆನ ಹೊಡೆಯಲ್ಲ, ನಾನೇ ನೋಡಿಲ್ಲ. ನಾನು ಬೇಸಿಕಲಿ ಶಿವಮೊಗ್ಗದವ್ರು, ನಾನು ಊರು ಸ್ವಂತ ಊರು ಶಿವಮೊಗ್ಗ. ನಾವೇ ಆ್ಯಕ್ಚುಲಿ ಆ ಥರದ್ದೆಲ್ಲ ಅನುಭವ ನಾವು ತೀರ್ಥಳ್ಳಿಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ವಾತಾವರಣ ಶೂಟ್ ಮಾಡೋಕ್ಕೆ ಅಂತ. ಬಟ್ ಅಲ್ಲೂ ನಮಗೆ ಆ ಶಾಖ ತಡ್ತಾನೆ ಇತ್ತು. ಅದು ಕಾಕತಳಿಯನೇ ನಾವು ಶೂಟ್ ಮಾಡ್ಬೇಕಾದ್ರೂ ಶಾಖ, ಮತ್ತು ಆಮೇಲೆ ಡಬ್ಬಿಂಗ್ ಮಾಡ್ಬೇಕಾದ್ರೂ ಮತ್ತೆ ಎಸಿ ಕೆಟ್ಟೋಗೋದು, ಅಲ್ಲೂ ಬೆವತ್ಕೊಂಡೆಲ್ಲ ಡಬ್ ಮಾಡಿದ್ದೀವಿ. ಮತ್ತು ಆಮೇಲೆ ಇನ್ನೊಂದೇನು, ನಾವು ವರ್ಕ್ಶಾಪ್ ಮಾಡ್ಬೇಕಾರೆ ಮತ್ತೆ ಎಡಿಟಿಂಗ್ ಮಾಡ್ಬೇಕಾರೆ ಆಫೀಸಲ್ಲಿ ಸಡನ್ನಾಗಿ UPS ಕೆಟ್ಟೋಗೋದು ಅಥವಾ ಇನ್ನೊಂದು ಅದೇನೋ ಗೊತ್ತಿಲ್ಲ ಕಾಕತಾಳಿಯ, ಅಲ್ಲೂ ಸಹ ಬಟ್ ಬೇಗ ಕೆಲಸ ಆಗಬೇಕು ಅಂದ್ಕೊಂಡು ಬೆವತ್ಕೊಂಡೆ ಅಥವಾ ಶಾಖದಲ್ಲೇ ಕೆಲಸ ಮಾಡಿರೋದು. ಸೊ ಅದೇನೋ ಗೊತ್ತಿಲ್ಲ, ಒಂದು ನಂಟಿದೆ. ಸೊ ಶಾಖಹಾರಿ ಕೈ ಹಿಡಿಯುತ್ತೆ ಅನ್ನೋ ಒಂದು ಖುಷಿ. ಸರ್, ನೀವು ನಿಮ್ಮ ಕೆರಿಯರ್ ಸುಮಾರು ಸ್ಕ್ರಿಪ್ಟ್ಗಳನ್ನ ಕೇಳಿರ್ತೀರಾ, ನರೇಷನ್ ಇಂದ ಫೈನಲ್ ಔಟ್ಪುಟ್ ಅವ್ರಿಗೂ ನೋಡಿರ್ತೀರಾ. ಸಂದೀಪ್ ಅವ್ರು ನಿಮ್ಗೆ ಹಳೆ ಪರಿಚಯ ಅಂತಾನೆ ಹೇಳಿದ್ರಿ, ಒಳ್ಳೆ ಗೆಳೆಯರು ಅಂತಾನೆ ಹೇಳಿದ್ರಿ. ಅವ್ರು ಬಂದು ಯೂಶಲಿ ಈ ಕಾಮಿಡಿ ಈ ಥರದ ಸ್ಟ್ರೆಂತ್ ಇದ್ದಿದ್ದು ಒಂದು ಸೀರಿಯಸ್ ಸಬ್ಜೆಕ್ಟ್ನ ನಿಮ್ಮ ಹತ್ರ ತಗೊಂಬರ್ತಾರೆ. ನರೇಷನ್ ಕೇಳಿದ್ದು ಫೈನಲ್ ಔಟ್ಪುಟ್ ನೋಡಿದ್ದು, ನಿಮ್ಗೆ ಅವ್ರು ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಅನಿಸ್ತು? ಅಲ್ಲ, ನಾನು ಫೈನಲ್ ಸ್ಕೋರ್ ಕೊಡೋದಕ್ಕೆ ನಾನೇನು ಇದೆಲ್ಲ, ಬಟ್ ಫೈನಲ್ ಔಟ್ಪುಟ್ಗಿಂತ ಮುಂಚೆನೇ ನನಗೆ ಭಾಳ ಖುಷಿಯಾಗಿತ್ತು ರೀ. ಅಂದರೆ ಆ್ಯಕ್ಟರ್ಗಳಿಗೆ ನೀವು ಸಿನಿಮಾ ಹೆಂಗೆ ಬರುತ್ತೋ ಅದು ಏನಾಗುತ್ತೋ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಸಿನಿಮಾ ಈಗ ಸಂದೀಪ್ ಬಂದು ನನಗೆ ಕತೆ ಹೇಳಿದಾಗಿನಿಂದನೂ ನಂದೊಂದು ಜರ್ನಿ ಶುರು ಆಗುತ್ತಲ್ಲ, ಆ ಪಾತ್ರದ ಜೊತೆಗೆ ಆ ಸ್ಕ್ರಿಪ್ಟ್ ಜೊತೆಗೆ. ಆಮೇಲೆ ಅದು ಪ್ರಾಸೆಸ್ ಆಗ್ತಾ 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 ಶೂಟಿಂಗ್ ಹೋಗ್ತೀವಲ್ಲ, ಅದು ನಿಮಗೆ ಭಾಳ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯ, ಅದು ನಮಗೆ ಬೇಕಾಗಿರುತ್ತೆ. ಅದು ನನಗೆ ಭಾಳ ದಕ್ಕಿಸ್ಕೊಟ್ಟಿದ್ದಾರೆ ಇವರು. ನಾನೊಂದು 12 ದಿವಸ ಕೆಲಸ ಮಾಡಿದ್ದೀನಿ,
ಭಾಳ ನಾನು ಎಂಜಾಯ್ ಮಾಡಿದ ಪ್ರಾಸೆಸ್ನ ಎಂಜಾಯ್ ಮಾಡಿದ ಸಿನಿಮಾ ಇದು. ವೆರಿ ನೈಸ್ ಸರ್. ಅಂಡ್ ಫಸ್ಟ್ ಡೈರೆಕ್ಷನ್ ಈ ರೀತಿ ಒಂದು ಕನ್ವಿಕ್ಷನ್ ನೀವು ಹೇಳಿದ್ರಿ, ಏನೋ ಕಾಕತಾಳಿ ಅನ್ನೋ ಏನೋ ಎಲ್ಲ ಕಡೆ ಕರೆಂಟ್ ಹೋಗ್ತಿತ್ತು, ಮತ್ತೊಂದು ಆಗ್ತಿತ್ತು, ಬೇಸ್ಕಿನ ಶೂಟ್ ಮಾಡಿದ್ವಿ, ಕಷ್ಟ ಆಯ್ತು. ಅದು ಸಿನಿಮಾ ಮೇಕರ್ಸ್ಗೆ ಅದಾಗುವಂತ ಒಂದಷ್ಟು ಚಾಲೆಂಜಸ್ಗಳು, ಬಟ್ ಅದು ಸ್ಕ್ರೀನ್ ಮೇಲೆ ನಮ್ಗೆ ಯಾವ್ದೇ ರೀತಿ ಕಾಣೋದಿಲ್ಲ. ಎಂತ ಕ್ರಾಫ್ಟ್ ಇದು ಅಂತಾನೆ ಅನ್ಸುತ್ತೆ. ಲೈಕ್ ನಾನು ನಿಮ್ಗೆ ಅದಕ್ಕೆ ಕೇಳಿದೆ ಮೊದಲನೇ ಸಿನಿಮಾನ ಅಂತ. ಇಲ್ಲ, ನನಗೆ ಆಕ್ಚುಲಿ ಪ್ರಿಪ್ರೇಷನ್ ನನಗೆ ಭಾಳ ಖುಷಿ ಕೊಡುತ್ತೆ. ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅನ್ನೋ ತುಡಿತದಲ್ಲೇ ಇರ್ತೀನಿ ನಾನು. ಏನಕ್ಕೆ ಎಕ್ಸಿಕ್ಯೂಷನ್ನಲ್ಲಿ ನನಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಮತ್ತು ಆಮೇಲೆ ಪ್ಲ್ಯಾನ್ ಪ್ರಕಾರ ನಡಿಬೇಕು ಅನ್ನೋ ಒಂದು ಖುಷಿ ಇದೆ. ಅಂದರೆ ನಮ್ಮ ಟೀಮಿಗೂ ನಾನು ಹಂಗೆ ಡಿಸೈನ್ ಮಾಡಿರ್ತೀನಿ. ಎಕ್ಸಿಕ್ಯೂಷನ್ ಅಂದ್ರೆ ಬಂದ ತಕ್ಷಣ ಫಸ್ಟ್ ನಮಗೆ ಬರೋದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅಂದರೆ ಅವರು ಅಲ್ಲಿಂದಲೇ ನಮಗೆ ಸ್ಟಾರ್ಟ್ ಆಗೋದು. ಸೊ ನನಗೆ ನನ್ನ ತಂಡನೇ ನನಗೆ ತುಂಬ ಸಪೋರ್ಟ್ ಅಷ್ಟೇ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನನ್ನ ಹೆಂಡತಿ ಶ್ರುತಿ ಮಡವಾಳೆ ಅಂತ. ಆ್ಯಕ್ಚುಲಿ ಪ್ರೊಡಕ್ಷನ್ ಬಗ್ಗೆ ನಾನು ಹೇಳಬೇಕು, ಯಾಕೆಂದರೆ ಪ್ರೊಡಕ್ಷನ್ ಅವರು ನನಗೆ ಅದೇ ಥರದ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದರು. ಕಿಳಂಬಿ ಮೀಡಿಯಾ ಲ್ಯಾಬ್ಸ್ ಅಂತ ನಮ್ಮ ಬ್ಯಾನರು, ಮತ್ತು ರಾಜೇಶ್ ಕಿಳಂಬಿ ಅಂತ, ಅವ್ರದ್ದು ಸಹ ಡಿಬಿ ಪ್ರೊಡಕ್ಷನ್ ಆಗಿರೋದ್ರಿಂದ ಸೊ ನಮಗೆ ಅವರಿಗೂ ಯಾವುದೇ ಥರದ್ದು ನಮಗೆ ಜಾಸ್ತಿ ಹೇರಿದೆ. ನಾವೆಲ್ಲ ನಾವೇ ಅದನ್ನು ಹ್ಯಾಂಡ್ಲ್ ಮಾಡೋ ಥರ ಮಾಡಿದ್ವಿ. ಬಟ್ ಒಂದೊಳ್ಳೆ ಸ್ಟ್ರಾಂಗ್ ಸಪೋರ್ಟ್ ನಿಂತ್ಕೊಂಡ್ರು. ಈ ಕತೆ ಒಪ್ಕೊಂಡಾಗಲೇ ನನಗೆ ಭಾಳ ಒಂದು ಧನ್ಯತಾ ಭಾವ ಆಯಿತು ಅಷ್ಟೆ. ಅಂದರೆ ಈ ಥರದ ಕತೆನ ಮಾಡ್ಬೋದು ಅನ್ನೋ ಒಂದು ಒಪ್ಕೋಬೇಕು ಅಂತಂದರೆ ಅವರಲ್ಲೂ ಏನೋ ಒಂದು ಬೇರೆ ಥರದ ಆರ್ಕ್ ಇರಬೇಕು. ಬೇಸಿಕಲಿ ಅವರು ಒಬ್ಬ ಒಳ್ಳೆ ಅಂದರೆ ಸಾಹಿತ್ಯ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅವರು. ಸೊ ಇದೆಲ್ಲ ಅವ್ರಿಗೆ ಇದು ಮಾಡಿದಾಗ, ಬಟ್ ಅವರೇನೋ ಒಂದು ನಮಗೆ ನಮ್ಮನ್ನು ನಂಬಿ ಏನೋ ನಮಗೇನೋ ಒಂದು ಕೊಟ್ಟಿದ್ದಾರೆ ಅಂತ ಬಂದಾಗ ನಾವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಿರುತ್ತೆ. ಸೊ ಪ್ರೊಡಕ್ಷನ್ನಿಂದ ಹಿಡಿದು ಡೈರೆಕ್ಷನ್ ಮತ್ತು ಎಕ್ಸಿಕ್ಯೂಷನ್ ತನಕನೂ ನಮಗೆಲ್ಲ ನಮ್ಮದೇ ಆದ ಒಂದು ತಂಡ ರಚಿಸ್ಕೊಂಡಿದ್ವಿ. ಶೇರ್ಷ ಗೋಬಟ್ ಅಂತ ಇದ್ದಾನೆ, ಒಂದು ಮುಖ್ಯ ಪಾತ್ರ ಮಾಡಿದ್ದಾನೆ, ಅವನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾನೆ ನಮ್ಮ ಸಿನಿಮಾದಲ್ಲಿ. ಸೊ ಹಾಗೆ ನನ್ನ ವೈಫು ಸಹ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾಳೆ, ಬಟ್ ಇದರಲ್ಲಿ ಭಾಳ ವೈಟಲ್ ರೋಲ್ ಪ್ಲೇ ಮಾಡಿದ್ದಾಳೆ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ನು. ಸೊ ಎಲ್ಲ ಎಲ್ಲ ಆ್ಯಕ್ಚುಲಿ ಹೊಸ ತಂಡನೇ, ಅವ್ಳು ಫಸ್ಟ್ ಟೈಮೇ ಮಾಡಿರೋದು ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್. ಸೊ ಬಟ್ ಅಂದ್ಕೊಂಡಂಗೆ ಆಗಬೇಕು ಅಂತ ಬಂದಾಗ ನಮ್ಮ ಸುತ್ತಮುತ್ತ ಎಲ್ಲರೂ ಇರೋರ ಹತ್ರನೇ ಕೆಲಸ ತಗ್ಸಕ್ಕೆ ಸಾಧ್ಯ. ಯಾರೋ ಹೊಸಬಂಗ್ ಕರ್ಕೊಂಬಂದು ಅವ್ನು ನಂಬ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ಅವರಿಂದನೇ ಆಗಿದ್ದು. ಸೊ ಹಾಗಾಗಿ ನಮಗೆ ಎಕ್ಸಿಕ್ಯೂಷನ್ ಮೇಲೆ ಮುಂಚಿಂದ ಒಂದು ಭಾಳ ಒಳ್ಳೆ ಕ್ಲಾರಿಟಿ ಇತ್ತು. ಯಾಕೆಂದರೆ ತುಂಬ ಶಾರ್ಟ್ ಫಿಲಮ್ಸ್ಗಳು ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಲೋ ಬಜೆಟ್ ಶಾರ್ಟ್ ಫಿಲಮ್ಸು ವಿತ್ ಜೀರೋ ಬಜೆಟ್ ಶಾರ್ಟ್ ಫಿಲಮ್ಸು ಮಾಡಿದ್ದೀನಿ, ಒಂದು 20 ಶಾರ್ಟ್ ಫಿಲಮ್ಸು, ಮತ್ತು ಒಂದಿಷ್ಟು ಏನದು ಡಾಕ್ಯುಮೆಂಟ್ರಿ ಫಿಲಮ್ಸ್ ಎಲ್ಲ ಮಾಡಿದ್ದೀನಿ, ಅಂದರೆ ಗೌರ್ಮೆಂಟ್ ಡಾಕ್ಯುಮೆಂಟ್ರಿ ಫಿಲಮ್ಸ್. ಅದೆಲ್ಲ ಹೇಗೆ ಅಂದರೆ ನಾವೇ ಹ್ಯಾಂಡ್ಲ್ ಮಾಡ್ಕೊಂಡು ನಾವೇ ಮಾಡ್ತಾಯಿದ್ದೆ, ಒಂದು ಬಜೆಟ್ ಅಂತ ಕೊಟ್ಬಿಡೋರು ಅದೆಲ್ಲ. ಸೊ ಅಲ್ಲಿಂದ ನನಗೆ ಒಂದು ಅನುಭವ ಇತ್ತು. ಸೊ ಒಂದು ಸ್ಕ್ರಿಪ್ಟ್ ಮೇಲೆ ತುಂಬ ಕ್ಲಾರಿಟಿ ಇತ್ತು, ಮತ್ತು ಎಡಿಟಿಂಗು ಮುಂಚಿನ ಗೊತ್ತಿರೋದ್ರಿಂದ ನಮಗೆ ಎಷ್ಟು ಶಾರ್ಟ್ ಬೇಕೋ ಅಷ್ಟೇ ನಾನು ಡಿಸೈನ್ ಮಾಡ್ಕೊತಿದ್ವಿ, ಅಷ್ಟೇ ಶೂಟ್ ಮಾಡ್ತಾಯಿದ್ವಿ. ಮತ್ತು ಬಜೆಟ್ದು ಒಂದು ಸ್ಟಾರ್ಟಿಂಗಲ್ಲಿ ಕನ್ಸ್ಟೆಂಟ್ ಇರುತ್ತೆ. ಈಗ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹೋಗಬಾರ್ದು, ಮೀರಬಾರ್ದು ಅನ್ನೋದು ಒಂದು ತುಂಬ ಮುಂಚಿಂದನೂ ಇತ್ತು. ಸೊ ಹಾಗಾಗಿ ಆ ಒಂದು ಡಿಸೈನ್ನ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನಗೆ ಕಂಪ್ಲೀಟ್ ನನ್ನ ತಂಡ, ದಿನಕ್ಕೆ ಇಷ್ಟು ಸೀನು ಫಿಕ್ಸ್ ಆಗಬೇಕು, ಅಟ್ಲೀಸ್ಟ್ ಒಂದು 2 ಶಾರ್ಟ್ ಕ್ಯಾರಿ ಓವರ್ ಆದ್ರೂ ನೆಕ್ಸ್ಟ್ ಡೇ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ಇಡೀ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಥ್ರೂಔಟ್ ಸಿನಿಮಾ ಅಂದರೆ ಥ್ರೂಔಟ್ ಸಿನಿಮಾ ನನಗೆ ಎಲ್ಲೂ ಅನಿಸ್ಲಿಲ್ಲ. ಆ್ಯಂಡ್ ಸ್ಕ್ರಿಪ್ಟ್ ಟು ವಿಜುವಲ್ ಅಂತ ಏನು ಹೇಳ್ತೀವಲ್ಲ, ಅದು ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಡಬ್ಬಿಂಗ್ ಕಾಪಿಯಲ್ಲೇ ನನಗೆ ಆ್ಯಕ್ಚುಲಿ ನಾನು ಸರ ಖುಷಿ ಆಗ್ಬಿಟ್ಟಿದ್ದೆ ನಾನು. ಇಲ್ಲ, ನಾನು ಅಂದ್ಕೊಂಡಂಗೆ 100% ಬಂದಿದೆ. ನಾನು ಹೇಳ್ತೀನಿ, ನೀವು ಆಗಲೇ ಒಂದು ಮೆನ್ಷನ್ ಮಾಡಿದರೆ ಎಷ್ಟೊಂದು ಡೈರೆಕ್ಟರ್ಸಿಗೆ ಅಂದ್ಕೊಳ ಅಂದರೆ ಇನ್ನೂ ಏನಾದ್ರು ಬೇಕಿತ್ತು ಅನ್ಸುತ್ತೆ. ಈಗ ನನಗೆ ನಾನು ಇಲ್ಲೇ ಹೇಳ್ತೀನಿ, ನನಗೆ ಇನ್ನೇನೂ ಬೇಕಿದ್ದಿಲ್ಲ, ನಾನು ಅಂದ್ಕೊಂಡಿದ್ದಂತ 100% ತೆಗೆದಿದ್ದೀವಿ. ಆ ಒಂದು ಖುಷಿ ಇದೆ. ಸೊ ಈ ಎಕ್ಸಿಕ್ಯೂಷನ್ ಅಂತ ಬಂದಾಗ ನಾನು ವಿಶ್ವಜಿತ್ ನಾನು ತುಂಬ ನೆನೆಸ್ಕೊತೀನಿ ಇನ್ ದ ಸೆನ್ಸ್ ಕೊನೆ ತನಕ ಜೊತೆಲಿತ್ತು ಅಂದರೆ ವಿಶ್ವಜಿತ್ ರಾವ್ ಅಂತ ನಮ್ಮ ಡಿ ಓ ಪಿ, ನನಗೆ ಶಾರ್ಟ್ ಡಿವಿಷನಿಂದ ಹಿಡಿದು ಮತ್ತು ಆಮೇಲೆ ಅದು ಸಿನಿಮಾನ ಶಾರ್ಟಲ್ಲಿ ನಾವು ಅದನ್ನು ಏನೋ ಇಂಪ್ರೂವೈಸ್ ಮಾಡೋ ತನಕನೋ ಅಥವಾ ಇನ್ನೊಂದೇನೋ ಬೇರೆ ಬ್ಲಾಕಿಂಗ್ ಚೇಂಜ್ ಮಾಡೋದು, ಇಮಿಡಿಯೇಟ್ ಚೇಂಜ್ ಮಾಡಿದಾಗ ಇಮಿಡಿಯೇಟ್ ಲೈಟಿಂಗು, ಇಮಿಡಿಯೇಟ್ ಇದು, ಮತ್ತು ಜೊತೆಗೆ ನಮ್ಮ ಪ್ರೊಡಕ್ಟಿವಿಟಿ ಎಲ್ಲದಕ್ಕೂ ಅವನು ಜೊತೆಲಿದ್ದಾನೆ. ಸೊ ಇದೆ ಒಂದು ತಂಡ, ಸಂಪೂರ್ಣ ಮಲೆನಾಡಿನ ತಂಡ ಇದು. ಅವನು ಸಾಗರದವನು, ವಿಶ್ವಜಿತ್ ರಾವ್ ಸಾಗರ. ನಮ್ಮ ಎಡಿಟರ್ ಅವನು ಶಿವಮೊಗ, ಹರ್ಷ ಅಂತ ಹೇಳಿದೆ ಅವನು ಶಿವಮೊಗ, ನಾನು ಶಿವಮೊಗ, ನಮ್ಮ ಪ್ರೊಡ್ಯೂಸರ್ ಶಿವಮೊಗ ಸರ್ ಮಾತ್ರ ಶಿವಮೊಗ್ಗದವರು ಅಲ್ಲ, ಬಟ್ ತುಂಬ ಪಾತ್ರಗಳು ಬೇರೆ ಬೇರೆ ಊರಿಂದ ಬಂದಿದ್ದಾವೆ. ಸೊ ಒಂದು ಕರ್ನಾಟಕದ ಸಿನಿಮಾ ಕನ್ನಡದ ಸಿನಿಮಾ ಅಂತ ಹೇಳ್ಬೋದು ಅಷ್ಟೇ. ಸರ್ ಸರ್, ನಿಮ್ಮ ಪಾತ್ರ ಅಲ್ಲಿ ನೀವು ಲೋಕಲೈಟ್ ಆಗಿರ್ತೀರಾ ಅಥವಾ ಬೇರೆ ಊರಿಂದ ಬಂದಿರೋ? ಬೇರೆ ಊರಿಂದ ಬಂದಿರ್ತೀನಿ. ಮಲ್ಲಿಕಾರ್ಜುನ್ ಹಿರೇಮಠ್ ಅಂತ ನನ್ನ ಪಾತ್ರದ ಹೆಸರು. ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಿರ್ತೀನಿ. ಸರ್, ಈಗ ಸಿನಿಮಾ ನೋಡಿದಂತ ನಮ್ಮ ಸಿನಿಮಾ ಹಾರಿ ಪ್ರೇಕ್ಷಕರು ಏನೆಲ್ಲ ಕ್ಯಾರಿ ಮಾಡ್ಬೋದು ಸರ್? ಇಲ್ಲ, ಈ ಸಂದೀಪ್ ಮಾತು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ತುಂಬ ಆನೆಸ್ಟ್ ಆಗಿದ್ದಾರೆ ಅಂತ. ಕ್ರಾಫ್ಟ್ನ ಯಾರಾದರೂ ತುಂಬ ಆನೆಸ್ಟ್ ಆಗಿ ಮಾಡಿದ್ದಾರೆ ಅಂದರೆ ಅದನ್ನು ಖಂಡಿತ ಪ್ರೇಕ್ಷಕರು ಕೈ ಹಿಡಿದೇ ಹಿಡಿತಾರೆ ಅಂತ. ಈಗ ನಾವಾಗಿ ನಿಮ್ಮ ಪರ್ಸನಲ್ ಆಗಿ ಟ್ರೇಲರ್ ಕಳಿಸಿಲ್ಲ, ನೀವು ಟ್ರೇಲರ್ ನೋಡಿ ನೀವು ಎಷ್ಟು ಎಕ್ಸೈಟ್ ಆಗಿ ಮಾತಾಡಿದ್ರೆ ನಿಮ್ಗೆ ಅನಿಸಿದ್ದನ್ನು ನೀವು ಮಾತಾಡೋದು. ಅದೇ ಥರ ಸಿನಿಮಾ ಬಂದು ಜನ ನೋಡಿದ್ರೆ ಇದು ಬರೀ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲ, ಒಂದು ಎಮೋಷ್ನಲ್ ಥ್ರಿಲ್ಲರ್,
ಈ ನಾಡು ಕಂಡ ಭಾಳ ಅದ್ಭುತ ಪ್ರತಿಭೆ ರಘು ಸರ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಅವರ ಜೊತೆಗೆ ಬೇರೆ ಬೇರೆ ಥರದ ಪಾತ್ರಗಳು ಇದ್ದಾವೆ. ವಿನಯ್ ಆಗಿರಲಿ, ನಿಧಿಯವರಾಗಿರಲಿ, ಹರಿಣಿ ಮೇಡಮ್ ಆಗಿರಲಿ, ನಮ್ಮ ಸುಜಯ್ ಶಾಸ್ತ್ರಿ ಆಗಿರಲಿ, ಹರ್ಷ ಆಗಿರಲಿ, ಯತೀಶ್ ಕೊಳ್ಳೇಗಾಲ ಅಂತ ಆಗಿರಲಿ, ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಅಷ್ಟೇ ಅದ್ಭುತವಾಗಿ ಬರೆದಿದ್ದಾರೆ, ಅದನ್ನು ಅಷ್ಟೇ ಅದ್ಭುತವಾಗಿ ವಿಶ್ವಜಿತ್ ಅವರು ಸೆರೆ ಹಿಡಿದಿದ್ದಾರೆ. ತುಂಬ ಆನೆಸ್ಟ್ ಅಟೆಂಪ್ಟ್ ಇದು, ನಿಮಗೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ. ಲೈ ಸರ್, ಪ್ರಾಬ್ಲಿ ಎಲ್ಲವೂ ಕವರ್ ಮಾಡಿದ್ದೀರಾ. ನಾನು ಸರ್ ಕೇಳಿದೆ ಏನು ಕ್ಯಾರಿ ಮಾಡ್ತಾರೆ ಸಿನಿಮಾದಲ್ಲಿ, ಯಾಕೆ ಸರ್ ನೋಡಬೇಕು ಅನ್ನೋದಕ್ಕಿಂತ, ಏನು ನೋಡದೆ ಇರೋದಕ್ಕೆ ಯಾವುದೇ ಕಾರಣಗಳು ಉಳಿದಿಲ್ಲ. ಒಂದು ಒಳ್ಳೆ ತಂಡ, ಒಂದು ಒಳ್ಳೆ ಔಟ್ಪುಟ್, ಒಳ್ಳೆ ಚಿತ್ರನ ಕೊಟ್ಟಾಗ ಕನ್ನಡಿಗರು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊತಾರೆ, ಅದನ್ನ ಗೆಲ್ಲಿಸ್ತಾರೆ. ಸೊ ಮಿಸ್ ಮಾಡಿದೆ, ಫೆಬ್ರವರಿ 16ಕ್ಕೆ ಶಾಕಾರಿ ಚಿತ್ರನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಥ್ಯಾಂಕ್ ಯು.